ಯಾರೆಲ್ಲ ಈ ವಿಡಿಯೋನ ಈ ನಮ್ಮ ಚಾನೆಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅನ್ನೋದಾದರೆ ದಯವಿಟ್ಟು ಒಂದು ಲೈಕ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬನ್ನಿ ವಿಡಿಯೋ ಹೇಗಿದೆ ಅಂತ ನೋಡೋಣ. ನಾನೀಗ ಸ್ಟೌನ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಹಾಗೆ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಒಂದು 150 ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಅನಾನಸ್ ಹೂವು, ಕಲ್ಲುವ, ಹಾಗೆ ಎಲೆ, ನೀವು ಪಲಾವ್ಗೆ ಏನೆಲ್ಲ ಮಸಾಲೆ ಹಾಕ್ತಿರೋ ಅದನ್ನೆಲ್ಲನೂ ಕೂಡ ಇವಾಗ ಹಾಕ್ಕೊಳ್ಳಿ. ಹಾಗೆ ಹಾಕೋಕ್ಕೆ ಮುಂಚೆ ಎಣ್ಣೆನ ಹಾಗೆ ಸ್ಟೌನ ಉರಿನ ಕಡಿಮೆನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಎಣ್ಣೆ ತುಂಬ ಬಿಸಿಯಾದಾಗ ಸಿದೋಗ್ಬಿಡುತ್ತೆ. ಹಾಗೆ ಇದ್ರ ಜೊತೆಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಒಂದು 2 ಈರುಳ್ಳಿ ದಪ್ಪ ಗಾತ್ರದ ಹಚ್ಚಿಟ್ಕೊಂಡಿದೆ, ಅದನ್ನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಗೆ ಮಸಾಲೆ ಐಟಮ್ಸು ಹಾಗೆ ಈರುಳ್ಳಿ ಮೂರು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆ ಐಟಮು ಕೂಡ ಎಣ್ಣೆನಲ್ಲಿ ನಿಧಾನಕ್ಕೆ ಕಡಿಮೆ ಉರಿನಲ್ಲಿ ಬೆಂದು ಬೆಂದು ಗಮ್ ಅಂತ ಫ್ಲೇವರ್ ಕೂಡ ಬಿಟ್ಕೊತಾ ಇರುತ್ತೆ. ಇದೇ ಟೈಮಲ್ಲೇ ಪುದೀನ ಎಲೆನ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಸಣ್ಣದಾಗಿ ಹಚ್ಚಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಹಾಗೆ ಯಾರಾದರೂ ನಮ್ಮ ಚಾನಲ್ನಲ್ಲಿ ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀವಿ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೆ ಕೂಡ ಇಷ್ಟ ಆಯಿತು ಅಂದರೆ ನಿಮ್ಗೆ ಇಷ್ಟ ಆದವ್ರಿಗೂ ಕೂಡ ಇದನ್ನು ಶೇರ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಹಸಿ ಮೆಂತ್ಯ ಸೊಪ್ಪನ್ನ ಬಳಸ್ತಾ ಇದ್ದೆ ಯಾವಾಗ್ಲೂ. ಇವಾಗ ತುಂಬ ರೇಟ್ ಜಾಸ್ತಿ ಇರೋದ್ರಿಂದ ಸಿಗದೆ ಇರೋ ಕಾರಣ ನಾನೇನು ಮಾಡ್ತೀನಿ, ಇವಾಗ ಒಣಗಿರೋಂಥ ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನೇ ಬಳಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇವಾಗ ಒಂದು 2 ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದು ಮಧ್ಯಭಾಗದಲ್ಲಿ ಎಣ್ಣೆ ಕುದಿತಾ ಇರುತ್ತಲ್ಲ ಅಲ್ಲಿಗೆ ಹಾಕಿ ನೀಟಾಗಿ ಎಣ್ಣೆನಲ್ಲೇ ಅಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಡಿತಾ ಇರುತ್ತೆ, ಸ್ವಲ್ಪ ಹುಷಾರು. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಾ ಒಂದಾದ್ಮೇಲೆ ಒಂದು ಐಟಮ್ನ ಹಾಕಿ ಫ್ರೈ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಕೂಡ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತು, ಕಲರ್ ಚೇಂಜ್ ಆಗಿದೆ ಎಣ್ಣೆನಲ್ಲಿ ಫ್ರೈ ಬೈತಾ ಇರೋದೆಲ್ಲ. ಇವಾಗ ಇದ್ರ ಜೊತೆಗೆ ನಾನು ದೊಡ್ಡ ಗಾತ್ರದ ಒಂದು 3 ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಒಂದು 1/2 ಕೆಜಿ ಬರ್ಬೋದು ಅನಿಸುತ್ತೆ. ಟೊಮೊಟೊನ ಇದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ. ಹೇಗೆ ಅಂತಂದರೆ ಟೊಮೊಟೊ ಎಲ್ಲ ತುಂಬ ಸಾಫ್ಟಾಗಿ ಅದ್ರ ಹುಳಿನೆಲ್ಲ ಬಿಟ್ಕೋಬೇಕು. ಹಾಗೆ ಇದು ಹುಳಿ ಬಿಟ್ಕೋಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಅದರ ರಸನೆಲ್ಲ ಬಿಟ್ಕೊಂಬಿಡುತ್ತೆ. ನಾನಿಲ್ಲಿ ಮಾಡ್ತಿರೋ ರೆಸಿಪಿ ಹೆಸರು ಟೊಮೊಟೊ ಬಾತ್ ಅಂತ ಹೇಳಿ. ಇದಕ್ಕೆ ನಾನು ಯಾವುದೇ ರೀತಿಯ ಮಸಾಲೆ ಆಗಲಿ ಏನೂ ಕೂಡ ರುಬ್ಬಿ ಹಾಕ್ತಾ ಇಲ್ಲ, ಎಲ್ಲನೂ ಕೂಡ ಹಾಗೆ ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡಿ ಮಾಡ್ತಾ ಇದ್ದೀನಿ. ನೀವು ಕೂಡ ಎಮರ್ಜೆನ್ಸಿನಲ್ಲಿ ಈ ರೀತಿಯಾಗಿ ಬೇಗ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಹಾಗೆ ಇದೇ ಟೈಮಲ್ಲಿ ನಾನು ತರಕಾರಿನ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಏನೇನು ತರಕಾರಿಯಪ್ಪ ಅಂದರೆ ಹುರುಳಿಕಾಯಿ, ಕ್ಯಾಪ್ಸಿಕಮು, ಕ್ಯಾರೆಟು, ಹಾಗೆ ನೌಕೋಲು. ಹಾಗೆ ಇದ್ರ ಜೊತೆಗೆ ನಿಮ್ಮ ಹತ್ರ ಏನೇನು ಸಾಫ್ಟ್ ತರಕಾರಿ ಇರುತ್ತೋ ಅದನ್ನೆಲ್ಲನೂ ಬಳಸ್ಬೋದು. ಬಟಾಣಿ ಬಳಸ್ಬೋದು, ಇಲ್ಲ ಹಸಿ ಕಾಳಿದ್ರೆ ಹಸಿ ಕಾಳನ್ನ ಕೂಡ ಬಳಸ್ಬೋದು, ತುಂಬ ರುಚಿಯಾಗಿರುತ್ತೆ. ಎಲ್ಲ ತರಕಾರಿನೂ ಕೂಡ ಮಸಾಲೆ ಜೊತೆಗೆ ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು, ಏನು ಚೆನ್ನಾಗಿ ಫ್ರೈ ಮಾಡಬೇಕಂತ ಏನಿಲ್ಲ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಟೀಸ್ಪೂನಷ್ಟು ಗರಂ ಮಸಾಲೆ ಬಳಸ್ತಾ ಇದ್ದೀನಿ. ಜಾಸ್ತಿನೂ ಬೇಡ, ಯಾಕಂದರೆ ನಾವು ಮೊದಲೇ ಎಣ್ಣೆನಲ್ಲಿ ಮಸಾಲೆನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ. ಹಾಗೆ ಇದ್ರ ಜೊತೆಗೆ ಇವಾಗ ನಾನು ಫುಲ್ಲಾಗಿ 1/2 ಟೀಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಎಷ್ಟಿದೆ ನಿಮ್ಮ ಖಾರದ ಪುಡಿನಲ್ಲಿ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು 1/2 ಟೀಸ್ಪೂನಷ್ಟು ಅರಶಿನ ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2.5 ಟೀಸ್ಪೂನ್ ಆದರೂ ಸರಿ ಅಥವಾ 2 ಟೀಸ್ಪೂನ್ ಆದರೂ ಸರಿ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಈಗ ಎಲ್ಲ ಮಸಾಲೆನೂ ಹಾಕಾಗಿದೆ, ಒಂದ್ಸರಿ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಕೊಟ್ಬಿಡೋಣ. ತರಕಾರಿ, ಮಸಾಲೆ, ಹಾಗೆ ಸಾಂಬಾರು ಪೌಡ್ರುಗಳು ಎಲ್ಲದರ ಜೊತೆ ಒಂದು ಮಿಕ್ಸ್ ಮಾಡ್ತಾ ಇದ್ರೆ ಗಮ್ ಅಂತ ಫ್ಲೇವರ್ ಬರ್ತಾ ಇರಬೇಕು. ಅವಾಗ ಮಾತ್ರ ನೀವು ಮಾಡೋ ಪಲಾವು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಡಿಮೆ ಊರಿನಲ್ಲೇ ಫ್ಲೇವರ್ ಬರೋಂಗೆ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾನು ಅಕ್ಕಿ ಎಷ್ಟು ಹಾಕ್ಬೇಕಂತ ಹೇಳ್ತೀನಿ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು 2-3 ಸರಿನಾದ್ರೂ ಆನಂತರ ನಾವು ಈ ತರಕಾರಿ ಜೊತೆ ಅಕ್ಕಿನೆಲ್ಲ ಇದರೊಳಗಡೆ ಹಾಕ್ಕೊಳ್ಳೋಣ. ಹಾಗೆ ತರಕಾರಿ ಜೊತೆ ಹಾಗೆ ಬೇಯ್ತಾ ಇರುತ್ತಲ್ವ, ಅದ್ರ ಜೊತೆಯೇ ಅಕ್ಕಿನೂ ಹಾಕಿ ಒಂದು 2 ನಿಮಿಷ ಹಾಗೆ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳೋಣ. ತುಂಬ ಹೊತ್ತೂ ಕೂಡ ಬೇಡ, ಅಕ್ಕಿ ಕಟ್ಟಾಗ್ಬಿಡುತ್ತೆ, ಒಂದು 2 ನಿಮಿಷ ಆದರೆ ಸಾಕು. ಹಾಗೆ ನಾವಿಲ್ಲಿ ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ವೋ ಅದೇ ಗ್ಲಾಸಲ್ಲಿನೇ ನೀರು ಕೂಡ ಹಾಕೋಬೇಕು. ಬೇರೆ ಟೈಮಲ್ಲಿ ಅನ್ನ ಮಾಡಬೇಕಾದ್ರೆ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅದಕ್ಕಿಂತ ಡಬ್ಬಲ್ಲು ನೀರು ಸ್ವಲ್ಪ ಕಡಿಮೆ ಡಬ್ಬಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಇವಾಗ ಎಣ್ಣೆ ಎಲ್ಲ ಹಾಕಿ ನಾವು ಫ್ರೈ ಮಾಡ್ಕೊಂಡಿರ್ತೀವಿ, ಹಾಗೆ ತರಕಾರಿನಲ್ಲಿ ಕೂಡ ಹಸಿ ಇರೋದ್ರಿಂದ ನಾನಿಲ್ಲಿ 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ಳೋ ಬದಲು ನಾನಿಲ್ಲಿ ಒಂದು 3.5 ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಫಸ್ಟೇ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ
ಗ್ಲಾಸಲ್ಲಿ ನೀರು ಹಾಕಿ ತೋರಿಸ್ದೆ. ಈಗ ಕಾದಿರೋ ನೀರನ್ನೆಲ್ಲ ಕೂಡ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವೆಲ್ಲಾದರೂ ಹೊರಗಡೆ ಒಂಡೇ ಟ್ರಿಪ್ಪಿಗೆ ಅಂತ ಆಗಲಿ ಅಥವಾ ಯಾವುದಾದ್ರೂ ಟೆಂಪಲ್ಗೆ ಏನಾದರೂ ಹೋದಾಗ ಟಿಫನ್ಗೆ ಏನಾದರೂ ಮಾಡ್ಕೊಬೇಕು ಅಂದಾಗ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಇದೇ ಟೈಮಲ್ಲಿ ಹಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೀಸ್ಪೂನಷ್ಟು ಗಟ್ಟಿ ತುಪ್ಪನ ಬಳಸ್ತಾ ಇದ್ದೀನಿ. ಯಾವುದೇ ಅಡುಗೆಗೆ ನೀವು ತುಪ್ಪನ ಬಳಸೋದ್ರಿಂದ ಅದರ ರುಚಿ ಇನ್ನು ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಇದೇ ಟೈಮಲ್ಲೇ ನಾನು ಫಸ್ಟೇ ಉಪ್ಪು ಹಾಕಿದ್ದೆ ಟೊಮೊಟೋಗೆ, ನೆನಪಿರಲಿ. ಇವಾಗ ನೋಡಿಕೊಂಡು ಎಷ್ಟು ಬೇಕು ನೀರೆಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಎಲ್ಲ ಕೂಡ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟೊಮೊಟೊ ಬಾತ್ಗೆ ಇದೇ ರೀತಿಯಾಗಿ ಮಾಡ್ಬೋದು. ಅಲ್ಲಿ ನಾವು ಟೊಮೊಟೊನ ಕೆಂಪಾಗಿರೋದನ್ನ ತುಂಬ ಸ್ವಲ್ಪ ಜಾಸ್ತಿ ಬಳಸಬೇಕು. ಇಲ್ಲಿ ನಾನು ತರಕಾರಿನ ಬಳಸಿದ್ದೀನಿ, ಅಷ್ಟೇ ವ್ಯತ್ಯಾಸ. ಸೊ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಮಾಡೋದಕ್ಕೂ ಕೂಡ ತುಂಬಾ ಈಸಿಯಾಗಿದೆ, ಎಲ್ಲರೂ ಕೂಡ ಮಾಡ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಾ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಓಲಲ್ಲಿ ಗಾಳಿ ಬರ್ತಾ ಇದೆಯಾ ಬಿಸಿದು ಅಂತ ತಿಳ್ಕೊಂಡು ಆದ ನಂತರ ಕುಕ್ಕರ್ನ ವೆಯ್ಟ್ನ ಇಡಿ. ಇದರಿಂದ ತುಂಬಾ ಸೇಫ್ಟಿ ಇದು. ಹಾಗೆ ಒಂದು ವಿಷಲ್ ಕೂಗಿದ್ರೆ ಸಾಕು ಕುಕ್ಕರು, ಯಾಕಂದರೆ ಫಸ್ಟೇ ಕುದೀತಾ ಇರಬೇಕಾದ್ರೆ ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿರೋದ್ರಿಂದ ಅರ್ಧಂಬರ್ಧ ಬೆಂದಿರುತ್ತೆ. ಒಂದ್ಸರಿ ಕೂಗಿದಾದ ನಂತರ ಇನ್ನೇನು ಏರ್ ಎಲ್ಲ ಫುಲ್ ಒಳಗಡೆ ತುಂಬ್ಕೊತಾ ಇದೆ ಅನ್ನೋ ಟೈಮಲ್ಲಿ ಸ್ಟೌನ ಉರಿನ ಆಫ್ ಮಾಡಿ ಫುಲ್ಲು ಕುಕ್ಕರು ತಣ್ಣಗಾಗೋವರೆಗೂ ಬಿಟ್ಟರೆ ಸಾಕು. ಇದು ಪಲಾವ್ ತುಂಬಾ ಚೆನ್ನಾಗಾಗಿರುತ್ತೆ, ಹುಡುಡಿಯಾಗಿರುತ್ತೆ. ಹಾಗೆ ಕುಕ್ಕರ್ ಕ್ಯಾಪ್ನ ತೆಗೆದು ಆದ ನಂತರ ನಾವು ಒಂದು 2 ಸ್ಪೂನ್ ಆದರೂ ಒಳಗಡೆ ಇಡಬಾರ್ದು, ಯಾಕಂದರೆ ತುಂಬ ಮೆದುವಾಗಿರುತ್ತೆ ಆ ಟೈಮಲ್ಲಿ. ಒಂದು 2 ಬಿಟ್ಟಾದ ನಂತರ ಗಾಳಿಗೆ ಸ್ವಲ್ಪ ಹಾರ್ಕೊಂಡು ಸ್ವಲ್ಪ ಇದಾಗುತ್ತೆ ತಣ್ಣಗೆ. ಆ ಟೈಮಲ್ಲಿ ನಾವು ಸ್ಪೂನ್ನ ಇಟ್ಟು ಫುಲ್ಲೆಲ್ಲ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿದಾಗ ತರಕಾರಿ ಮಸಾಲೆ ಎಲ್ಲ ಕೂಡ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಪಲಾವ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದ್ರ ಜೊತೆಗೆ ಕಾಂಬಿನೇಷನ್ನಾಗಿ ಮೊಸರು ಬಜ್ಜಿನೇ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಕಸ್ಮಾತ್ ನೀವು ಬೇಕಂದರೆ ಕೂಡ ಬಳಸ್ಕೋಬೋದು. ಆದರೆ ಈ ರೀತಿಯಾದ ಒಂದು ಪಲಾವನ್ನ ನೀವು ಮಿಸ್ ಮಾಡದೆ ನಿಮ್ಮನೇಲೂ ಒಂದ್ಸರಿ ಮಾಡಿ ಇದ್ರ ರುಚಿ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.